ಪರವಾಗಿಲ್ಲ ಅನ್ನೋದು ಒಂದು ಥಿಯರಿ ಅವ್ರದ್ದು. ಅದಕ್ಕಾಗಿ ಮಹಾವಿಕಾಸ ಅಘಾಡಿಯಿಂದ ಹೊರಗೆ ಬರೋಣ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ನೋಡ್ರಿ ಹೆಂಗಿತ್ತು ಏನಾಯಿತು ಅಂತ. ಯಾಕಂದರೆ ವಂಶ ಪಾರಂಪರ್ಯದಿಂದ ಬಂದಂಥವ್ರು ಅವ್ರು ಗೆಲ್ತಾರ ಮಾಡ್ತಾರೆ ಅದು ಸತ್ಯನ ಅವ್ರ ಕಡೆ, ಇನ್ನೊಂದು ಕಡೆ ಹಿಂಗೆ ಆಗ್ಲಿಕ್ಕೆ. ಇದಕ್ಕೆ ಕಾರಣ ಅಂದ್ರೆ ಸೋಲು. ಮನುಷ್ಯನ ಸೋತಾಗ ಸಹಜವಾಗಿ ಎಲ್ಲರೂ ತಿರಸ್ಕಾರ ಮಾಡ್ತಾ ಇರ್ತಾರೆ, ಸೋತಾಗ ಸಹಜವಾಗಿಲ್ಲ. ಹೆಂಗೆ ಹೊಳೆದು ಬಿಡ್ತದೆ ಅನ್ನೋದು ಇಲ್ಲೇ ನಮ್ಮ ಉದ್ಧವ್ ಠಾಕ್ರೆ ಅವ್ರು ನೋಡಿ ಗೊತ್ತಾಗುವಂಥ ವಿಷಯ ಆಗಿದೆ. ಅಂದರೆ ಮನುಷ್ಯನ ಸೋಲು ಗೆಲುವು ಗೆದ್ದಾಗ ಇಡೀ ಸಮಾಜ ಎಲ್ಲರೂ ಬೆಳೀತಾರೆ, ಇವ್ರು ನಮ್ಮವರು ಇವ್ರು ನಮ್ಮವರು ಅಂತಾರೆ ಸೋತಾಗ. ಇವತ್ತು ಅದು ಮುಖ್ಯನ ವಿಮರ್ಶೆ ಮಾಡ್ಕೊಳ್ತಾನೆ, ಯಾಕಪ್ಪ ಅಂದರೆ ಯಾಕೆ ಸೋತೀವಿ ಎಲ್ಲಿ ಸೋತೀವಿ ಇದು ಸರಿ. ಆದರೆ ಮಹಾವಿಕಾಸ ಅಘಾಡಿ ದುಸ್ತನೇ ಬೇಡಪ್ಪ ಅನ್ನೋಷ್ಟು ಮಟ್ಟಿಗೆ ಈ ಉದ್ಯೋಗ ಹುಟ್ಟದ ಆ ಸಂಘಟನೆ ಜನ ವಿರೋಧ ಮಾಡ್ತಾ ಇದ್ದಾರೆ. ನಾವು ಸಪ್ರೇಟ್ ಅಂಡಿರೋಣ, ಯಾಕಂದರೆ ಮುಂಬೈ ಬಿಟ್ಟು ಕೊಡೋ ಹಾಗಿಲ್ಲ, ಮುಂಬೈನ ಯಾವುದೇ ಪರಿಸ್ಥಿತಿಯಲ್ಲೂ ತೆಗೆದುಕೊಳ್ಳಬೇಕು ಅನ್ನೋದು ಅವರಲ್ಲ ಏನೇನು ಅಡ್ಡಿ ಇಲ್ಲ. ಆದರೆ ಮುಂಬೈ ಯಾರು ಜಾಗೀರ್ದಾರನೂ ಅಲ್ಲ, ಅದು ಯಾರಿಗೂ ಸಿಕ್ಕಂಥದ್ದಲ್ಲ. ಹೌದು, ಬಾಳಾಸಾಹೇಬ್ ಠಾಕ್ರೆ ಅವರು ಮುಂಬೈ ಸಲುವಾಗಿ ಮರಾಠಿ ಮಾಣೂಸ್ ಅಂತೇಳಿ ಅಥವಾ ಮುಂಬೈ ಅವ್ರು ಡೆವಲಪ್ ಮಾಡಿದ್ರೆ ಅವರು ಒಂದು ಥರದೇ ಅದು ಕೊಡುಗೆ ಕೊಟ್ಟಿದ್ದಾರೆ. ಜೊತೆಗೆ ಹಿಂದುತ್ವ ಅನ್ನೋ ಅಥವಾ ಮರಾಠಿ ಮಾಣೂಸ್ ಅನ್ನುವಂಥ ಒಂದು ವಿಷಯವನ್ನು ತೆಗೆದುಕೊಂಡು ಲೀಡರ್ ಆಗಿದ್ದು ಈ ಇತಿಹಾಸ. ಅವರ ಮಗನಾದಂಥ ಉದ್ಧವ್ ಠಾಕ್ರೆ ಅವರು ಈಗ ಒಂದು ದೊಡ್ಡ ಸಮಸ್ಯೆ ಬಂದದ. ಈಗೇನೋ ನಮ್ಮ ರಾವತ್ ಸಂಜಯ್ ರಾವತ್ ಅವರ ವಕ್ತಾರ ಈ ನಮ್ಮ ಶಿವಸೇನೆ ಉದ್ಯೋಗ ಹುಟ್ಟಿದ್ದು, ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಮೂರು ಜನ ಡಿಸ್ಕಷನ್ ಮಾಡಿ ತೊಗೊಳ್ತೀವಪ್ಪ, ಬಿ ಬಿ ಎಮ್ ಪಿದು, ಮುಂಬೈದು ಏನಂದ ಬಾಂಬೆ ಮುನ್ಸಿಪಾಲ್ಟಿದು ನಾವೆಲ್ಲ ಚರ್ಚೆ ಮಾಡಿ ತೊಗೊಳ್ತೀವಿ, ಎನ್ ಸಿ ಪಿ ಕಾಂಗ್ರೆಸ್ ನಾವು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಎಲ್ಲಿವರೆಗೆ ಅಂತ, ಯಾಕಂದ್ರೆ ಇವತ್ತು ಬಿ ಜೆ ಪಿ ಅತ್ಯಂತ ಪ್ರಬಲ ಆಗಿದೆ ಮಹಾರಾಷ್ಟ್ರದಲ್ಲ ಮ್ಯಾಕ್ಸಿಮಮ್. ಮತ್ತು ಈಗಾಗಲೇ ಇವರ ಶಿವಸೇನೆಯಿಂದ ಒಳಗೊಂಥ ವ್ಯಕ್ತಿ ಶಿಂದೆ ಅವರಿದ್ದಾರೆ. ಶಿಂದೆ ಅವರು ಮತ್ತು ಫಡ್ನವೀಸ್ ಅವರು ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ. ಮತ್ತು ಮುಂಬೈ ಏರಿಯಾದಲ್ಲಿ ಸಹಜವಾಗಿ ಶಿವಸೇನೆಯ ಮತಗಳನ್ನು ಒಡಕೊಳ್ಳೋದ್ರಲ್ಲೇ ಶಿಂದೆ ಅವರು ಮಾಹಿರಿದ್ದಾರೆ. ಇವೆಲ್ಲರೂ ಮೀರಿ ಈ ಸಲ ಈ ಬಿ ಬಿ ಎಂ ಪಿ ನಮ್ಮ ಏನಪ್ಪ ಅಂತಂದ್ರೆ ಈ ಮಹಾವಿಕಾಸ ಅಘಾಡಿ ಗೆಲ್ಲಕ್ಕೆ ಸಾಧ್ಯ ಇದೆನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಜೊತೆಗೆ ಒಬ್ಬರೇ ಆದರೂ ಸಹಿತ ಗೆಲ್ಲಬಹುದಾ ಇವರು ಉದ್ಧವ್ ಠಾಕ್ರೆ ಅವರು ಅನ್ನೋದು ಮತ್ತೊಂದು ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಮೊದಲಿನ ಶಕ್ತಿ ಇವತ್ತು ಉಳಿದಿಲ್ಲ ಉದ್ಧವ್ ಠಾಕ್ರೆ ಅವರಲ್ಲ, ಚೆನ್ನೈ ಇಲ್ಲ, ಇವರ ಪರ ಯಾವುದೂ ಇಲ್ಲ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮುಂಬೈ ಒಂದು ಕಾರ್ಪೊರೇಷನ್ ಹಿಡ್ಕೋಬೇಕಾಗಿದ್ರೆ ಸಾಕಷ್ಟು ದುಡ್ಡು ಚೆಲ್ಲಬೇಕಾಗ್ತದೆ, ಏನೇನು ಮಾಡಬೇಕಾಗ್ತದೆ.